ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳುತ್ತೇನೆ. ಕರ್ತನು ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಕರ್ತನ ವಾಕ್ಯವು ನಮಗೆ ಆಹಾರವಾಗಿ ಕೊಡಲ್ಪಟ್ಟಿದ್ದೀರಿ. ಯೆರೆಮೀಯನು ಹೇಳುತ್ತಾನೆ, ಈ ವಾಕ್ಯವನ್ನು ನನ್ನ ಆಹಾರವಾಗಿ ಮಾಡಿಕೊಂಡೆ ಎಂಬುದಾಗಿ ಯೆರೆಮೀಯನು ಹೇಳುತ್ತಾನೆ. ಹೌದು, ಸತ್ಯವೇದವು ನಮಗೆ ಕೊಡಲ್ಪಟ್ಟಿರುವಂಥದ್ದು ಆತನ ಆಹಾರವಾಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಆಹಾರ ವಾಕ್ಯದ, ದೇವರ ಬಾಯಿಂದ ಬರುವಂತಹ ಮಾತಿನಿಂದಲೇ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ಹೇಳಿರುವುದನ್ನು ನಾವು ನೋಡುತ್ತೇವೆ. ಇವತ್ತು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಅಗಲಿರುಳು ಧ್ಯಾನಿಸುತ್ತಾ ಇರುವವನು ಎಷ್ಟೋ ಧನ್ಯನು ಎಂಬುದಾಗಿ ನಾವು ನೋಡಿದೇವಲ್ವಾ. ಆ ಅಗಲಿರುಳು ಧ್ಯಾನಿಸುತ್ತಾ ಇರುವವರಿಗಿರುವಂತಹ ಆಶೀರ್ವಾದವು ಕೂಡ, ಈ ವಾಕ್ಯವನ್ನು ಓದುವವರಿಗಿರುವಂತಹ ಆಶೀರ್ವಾದ, ಈ ವಾಕ್ಯದ ಪ್ರಕಾರವಾಗಿ ನಡೆಯುವವರಿಗಿರುವಂತಹ ಆಶೀರ್ವಾದವನ್ನು ತಿಳ್ಕೊಳ್ಳುವಾಗ ಇನ್ನೂ ನಮಗೆ ಸಂತಸವನ್ನು ಕೊಡುವಂತದಾಗಿರ್ತದೆ. ಇವತ್ತು ಅದೇ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ. 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತದೆ. ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿರುವವನಿಗೆ ಆಶೀರ್ವಾದ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನೋಡಿದ ದೇವರ ವಾಕ್ಯ ಹೇಳುತ್ತದೆ, ಅದನ್ನು ಧ್ಯಾನಿಸುತ್ತಾ ಇರುವವರಿಗೂ ಯಾವಾಗಲೂ ಅವರು ಧನ್ಯರಾಗಿರ್ತಾರೆ. ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗೆ ಇರ್ತಾರೆ, ಅದರ ಎಲೆ ಬಾಡುವುದೇ ಇಲ್ಲ. ನೋಡಿ, ಯಾವಾಗಲೂ ಹಚ್ಚ ಹಸಿರಾಗಿ ಮರಗಳು ಕಾಣಲ್ಪಡ್ತದಲ್ವಾ. ಈ ರೀತಿಯಾಗಿ ದೇವರ ವಾಕ್ಯವನ್ನು ನೀವು ಧ್ಯಾನಿಸುತ್ತಾ ಇರುವಾಗ ಆ ದೇವರ ವಾಕ್ಯ ನಿಮ್ಮನ್ನು ಯಾವಾಗಲೂ ಹಸಿರಾಗಿ ಇರ್ತದೆ. ನೀವು ಬಾಡಿ ಹೋಗುವಂತೆ ಮಾಡುವುದೇ ಇಲ್ಲ, ಬಾಡಿ ಹೋಗುವ ಹಾಗೆ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಕಾರ್ಯಗಳೆಲ್ಲವೂ ಸಫಲವಾಗುವಂತೆ ಮಾಡುತ್ತದೆ. ನೀವು ಯಾವಾಗಲೂ ಕೈ ತಂದ ಕಾರ್ಯವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇಟ್ಟು ನಡೆದು ನೋಡ್ರಿ, ನೀವು ಯಾವಾಗಲೂ ಎಲ್ಲ ಕಾರ್ಯಗಳಲ್ಲೂ ಸಫಲರಾಗಿ ಆಶೀರ್ವಾದವಾಗಿ ನೀವು ಕಾರ್ಯ ಸಾಧಿಸುವವರಾಗಿ ಕಾಣಲ್ಪಡುತ್ತೀರಿ. ಯಾವುದರಲ್ಲೂ ನಿಮಗೆ ಸೋಲಿರುವುದಿಲ್ಲ. ವಾಕ್ಯ ಹೇಳಿದ ಪ್ರಕಾರವಾಗಿ ಈ ವಾಕ್ಯ ನಮ್ಮನ್ನು ನಡೆಸ್ತದೆ ಎಂಬುದಾಗಿ ಹೇಳಿ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಆ ವಾಕ್ಯವೇ ನಿಮಗೆ ಆಹಾರವಾಗಿಯೂ ಮಾರ್ಗದರ್ಶಕವಾಗಿಯೂ ನಿಮ್ಮ ಕಾರ್ಯಗಳನ್ನು ಸಿದ್ಧಿಗೆ ತರುವಂಥದ್ದಾಗಿ ಇರ್ತದೆ. ಕರ್ತನ ಈ ವಾಕ್ಯದೊಟ್ಟಿಗೆ ನಿಮ್ಮನ್ನು ಆಶೀರ್ವಿಸಲಿ. ಈ ಬೆಳಗಿನ ದಿನ ದೇವರ ವಾಕ್ಯ ಕನಸವಾಗಿ ನಡೆಯುವವರಿಗೆ ಆಶೀರ್ವಾದವನ್ನು ಕೊಡುವಂಥದ್ದಾಗಿರಲಿ. ಗಾಡ್ ಬ್ಲೆಸ್ ಯು. ಕರ್ತನ ನಿಮ್ಮನ್ನು ಆಶೀರ್ವಿಸಲಿ. ಆಮೆನ್.